ಆಮೇಲೆ ಕೈ ಹಿಂಭಾಗ, ಹಿಂಗೆ ಹಿಂಭಾಗ ಹಿಂಗೆ, ಆಮೇಲೆ ಹಿಂಗೆ, ಆಮೇಲೆ ಈ ಕೈ ಹಿಂಗೆಲ್ಲ ಇದೆಯಲ್ಲ ಹಿಂಗೆ ಮಾಡಬೇಕು. ಆಮೇಲೆ ಈ ಇದನ್ನು ಹೆಬ್ಬಟ್ಟೆ ಬಿಟ್ಬಿಡ್ತೀವಿ, ಅದನ್ನ ಹೆಬ್ಬಟ್ಟೆ ತಲುಪ ಹಿಂಗೆ ಮಾಡಬೇಕು. ಆಮೇಲೆ ಲಾಸ್ಟಲ್ಲಿ ಕೈ ತುದಿಗೆ ಆ ಕಿರುಬೆಗಳೆಲ್ಲ ಬಂದ್ಬಿಡುತ್ತೆ, ಆವಾಗ ಹಿಂಗೆ ಹಿಂಗೆ ಮಾಡಬೇಕು. ಆ ಥರ ಮಾಡಿದ್ರೆ ಪ್ರತಿ ಸಲ ಇದೇನು ಜಾಸ್ತಿ ಟೈಮ್ ತಗೊಳ್ಳಲ್ಲ, ಒಂದೆರಡು ಮೂರು ನಾಲ್ಕೈದು, ಒಂದೆರಡು ಮೂರು ನಾಲ್ಕೈದು, ಒಂದೆರಡು ಮೂರು ಈ ಥರ ಮಾಡಿದ್ರೆ ಐದೈದು ಟೈಮ್ ಮಾಡಿದ್ರೇ ನಮಗೆ ಕ್ರಿಮಿಕಲ್ ಕಾಟಗಳೆಲ್ಲ ಇದಾಗುತ್ತೆ. ಆಮೇಲೆ ಸೋಪ್ ಆದರೆ ಕೈ ತೊಳ್ಕೊಬೋದು, ಹಿಂಗೆ ತೊಳ್ಕೊಬೋದು, ಇಲ್ಲಾಂದರೆ ಸೊಲ್ಯೂಷನ್ ಆದರೆ ಅಷ್ಟೇ ಇಟ್ಕೋಬೋದು. ಇವಾಗ ನಾವು ಒಂದು ವೇಳೆ ಮನೆಯಲ್ಲಿ ಟಿಶ್ಯೂ ಪೇಪರ್ ಇಟ್ಟಿರ್ಬೋದು, ಎಲ್ಲರೂ ಈಗ ಇವಾಗ ಟಿಶ್ಯೂ ಪೇಪರ್ ಇಟ್ಟಿರ್ತಾರೆ, ಆ ಟಿಶ್ಯೂ ಪೇಪರ್ನ ಕೈ ತೊಳ್ಕೊಬೋದು. ತೊಳೆದಾದ್ಮೇಲೆ ಚೆನ್ನಾಗಿ ಕೈನ ಒರೆಸ್ಕೋಬೋದು. ಅದೇ ಥರ ಸೋಪು ಯೂಸ್ ಮಾಡ್ಬೋದು. ಸೋಪ್ ಯೂಸ್ ಮಾಡಿಲ್ಲ ಅಂದರೆ ಈ ಥರ ಸೊಲ್ಯೂಷನ್ ಎಲ್ಲರ ಮನೆಯಲ್ಲೆಲ್ಲ ಸೊಲ್ಯೂಷನ್ ಇರೋಕ್ಕಾಗಲ್ಲ, ಹಾಸ್ಪಿಟ್ಲಲ್ಲಿ ಮಾತ್ರ ಇರುವುದು. ಕೆಲವರು ಏನು ಮಾಡ್ತಾರೆ, ಚೆನ್ನಾಗಿ ಎಜುಕೇಟೆಡ್ ಸೊಲ್ಯೂಷನ್ ಇಟ್ಕೊಂಡಿರ್ತಾರೆ. ಒಂದು ವೇಳೆ ಇಲ್ಲದವರು ಈ ಸೋಪೆಲ್ಲ ಯೂಸ್ ಮಾಡ್ಬೋದು, ಹೆರ್ಬಲ್ ಸೋಪ್ ಯೂಸ್ ಮಾಡ್ಬೋದು. ಇವಾಗ ನಾವು ಒಂದು ಹಾಡು ಹೇಳ್ತೀವಿ, ಅದನ್ನು ನೀವು ಎಂಜಾಯ್ ಮಾಡ್ಬೋದು. ಚೆನ್ನಾಗಿತ್ತಾ? ಇದು ಸಿಂಪಲೇ, ಇದೇನು ಮೂರಿಂದ ಐದು ನಿಮಿಷದೇ, ಆದರೆ ನಾವು ಆರೋಗ್ಯವಾಗಿರೋದು ಕಾಯಿಲೆಗಳು ನಮ್ಮ ಬರಬಾರ್ದು ಅದನ್ನು ತಡೆಗಟ್ಟಲಿಕ್ಕೆ ಹೇಳ್ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು.